ರೇಂಜಾ ಮಾರ್ಗವಾಗಿ ಸುಳ್ಯ ಪದವಿಗೆ ಬಸ್ ಸಂಪರ್ಕ ಕಲ್ಪಿಸಬೇಕೆಂದು ಆಗ್ರಹಿಸಿ ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಜನವರಿ 3ರಂದು ಪುತ್ತೂರು ತಾಲೂಕು ಆಡಳಿತ ಸೌಧ ಮತ್ತು ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಬಸ್ ಇಲ್ಲದ ಮೇಲೆ ನಮಗೆ ಪಾಸ್ ಯಾಕೆ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ರೇಂಜಾ ಮಾರ್ಗವಾಗಿ ಸುಳ್ಯ ಪದವಿಗೆ ಈ ಹಿಂದೆ ಬಸ್ ಸಂಪರ್ಕ ವ್ಯವಸ್ಥೆ ಇದ್ದು ಸೇತುವೆ ನಿರ್ಮಾಣದ ಕಾರಣಕ್ಕೆ ಸ್ಥಗಿತಗೊಂಡಿತ್ತು. ಸೇತುವೆ ನಿರ್ಮಾಣದ ಕಾರ್ಯ ಪೂರ್ಣಗೊಂಡು ಸಂಪರ್ಕ ರಸ್ತೆ ಸುಶಿಸ್ತಿಗೆ ಬಂದ ಬಳಿಕ ಬಸ್ ಸಂಪರ್ಕ ಮರು ಆರಂಭಿಸಿದೆ ವಿದ್ಯಾರ್ಥಿಗಳನ್ನ ಸತಾಯಿಸುತ್ತಿದ್ದಾರೆ. ಇನ್ನು ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಸುಳ್ಯ ಪದವಿನಿಂದ ಬರುವ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ನಮಗೆ ಸಂಜೆ 4:15ಕ್ಕೆ ಪುತ್ತೂರಿನಿಂದ ಹಾಗೂ ಬೆಳಿಗ್ಗೆ ಸುಳ್ಯ ಪದವಿನಿಂದ 8 ಗಂಟೆಗೆ ಇದ್ದ ಬಸ್ ಸಂಪರ್ಕ ವ್ಯವಸ್ಥೆ ಮರು ಆರಂಭಿಸುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇನ್ನು ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ನಾಯಕ ರಕ್ಷಿತ್ ರೈ ಮಾತನಾಡಿ, ಬಸ್ ಸೌಲಭ್ಯ ಒದಗಿಸದಿದ್ದರೆ ನಾವು ಉಗ್ರ ಪ್ರತಿಭಟನೆ ಕೈಗೊಳ್ಳಲಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ವಿದ್ಯಾರ್ಥಿನಿ ಶ್ರುತಿ ಬಸ್ ಸಮಸ್ಯೆಯನ್ನ ವಿವರಿಸಿದ್ದಾರೆ. ಇನ್ನು ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಹರಿಶ್ಚಂದ್ರ ಸಹಿತ 53 ಮಂದಿ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತಾಲೂಕು ಸೌಧದ ಎದುರು ಪ್ರತಿಭಟನೆ ಮಾಡಿ ಸಹಾಯಕ ಕಮಿಷನರ್ ಕಚೇರಿ ಮೂಲಕ ಸಹಾಯಕ ಕಮಿಷನರ್ ಅವರಿಗೆ ಮನವಿ ನೀಡಲಾಯಿತು. ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕಚೇರಿ ಮುಂದೆಯೂ ಪ್ರತಿಭಟನೆ ವೇಳೆ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನ ಕಚೇರಿ ಕೊಠಡಿಗೆ ಕರೆಸಿ ಬಸ್ ಸೌಲಭ್ಯ ಒದಗಿಸುವ ಕುರಿತು ಚರ್ಚಿಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಬಳಿಗೆ ಬಂದ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಯಕರ್ ಶೆಟ್ಟಿ ಅವರು ವಿದ್ಯಾರ್ಥಿಗಳ ಬೇಡಿಕೆಯನ್ನ ಆಲಿಸಿ, ಸದ್ಯದ ಮಟ್ಟಿಗೆ ಸಿಬ್ಬಂದಿಗಳ ಕೊರತೆ ಇದೆ, ಆದರೆ ನಾಳೆಯಿಂದಲೇ ಅಂದ್ರೆ ಜನವರಿ 4ರಿಂದ ಬೆಳಗ್ಗಿನ ಟ್ರಿಪ್ಗೆ ಅವಕಾಶ ಮಾಡಿಕೊಡುತ್ತೇನೆ. ಸಂಜೆಯ ಟ್ರಿಪ್ಗೆ 2 ದಿನ ಬಿಟ್ಟು ರೂಟ್ ಸರ್ವೆ ಮಾಡಿ ಬಳಿಕ ಟ್ರಿಪ್ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ನಮಗೆ ಸಂಜೆಯೂ ಬಸ್ ಬೇಕೇ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ನಾನು ಸರ್ವೆ ಮಾಡಿ ನೋಡುತ್ತೇನೆ ಎಂದು ಭರವಸೆ ನೀಡಿದಂತೆ ವಿದ್ಯಾರ್ಥಿಗಳು ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆದರು. ಅಲ್ಲ, ಇಷ್ಟದಿಂದ ಸಂಜೆ ಟ್ರಿಪ್ ಇಲ್ಲದೆ ಸುಮಾರು 2 ವರ್ಷದಿಂದ ಸಂಜೆ ಟ್ರಿಪ್ ಇರಲಿಲ್ಲ. ಅದು ಆ್ಯಕ್ಚುಲಿ ನಮ್ಮ 2 ವರ್ಷದಿಂದ ನಿಂತಿರ್ತದೆ. ಈಗ ಸಡನ್ ಆಗಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಸಮಸ್ಯೆ ಇದೆ. ನಮ್ಮಲ್ಲಿ ಚಾಲಕ ನಿರ್ವಾಹಕರು ಇಲ್ಲ. ಇನ್ನೊಂದು 15 ದಿನದಲ್ಲಿ ಚಾಲಕ ನಿರ್ವಾಹಕರು ಬರುವ ಒಂದು ಇದೆ, ಕಾಂಟ್ರಾಕ್ಟ್ ಬೇಸಲ್ಲಿ ಬರ್ತಾ ಇದ್ದಾರೆ. ಒಂದು ನಿಮ್ಮ ಯುವ ಜೊತೆಗೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಬೆಳಿಗ್ಗೆದಂತು ನಾವು ಈಗ ನಾಳೆಯಿಂದ ಬೆಳಿಗ್ಗೆದು ಒಂದು ವ್ಯವಸ್ಥೆ ಮಾಡ್ತೀವಿ. 4:30 ಬಸ್ಸನ್ನು ಇಲ್ಲಿ ಎಷ್ಟು ಗಂಟೆ ಬರುತ್ತೆ? ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ನಾಲ್ಕೂವರೆಗೆ ಬಿಡ್ಬೇಕು ಅಂತ ಹೇಳಿದ್ರೆ 4:30 ಗೆ 4 ಗಂಟೆಗೆ ಬರ್ಬೇಕು ಇಲ್ಲಿಂದ. ಅಲ್ಲಿ ಇಲ್ಲಿಂದ ಆದ್ರೆ ಹಿಂದಿನ ಟ್ರಿಪ್ ಇರುತ್ತಲ್ಲ, ಅದಲ್ಲಿಗೆ ಬರ್ಬೇಕಲ್ಲ. ಇವಾಗ 4:30ಗೆ ಅಂತ ಹೇಳಿದ್ರೆ ಕೆಲವೊಂದು ಏನಾಗಿರುತ್ತೆ, 4:20 4:25ಕ್ಕೆ ಬಂದು ತಿರುಗಿಸ್ಕೊಂಡು ಬರುವಂತದ್ದಾಗಿರುತ್ತೆ. ಅದೇನು ಫಸ್ಟ್ ಸ್ಟಾರ್ಟ್ ಆಗಿರೋದೇ 4:30ಗೆ ಅಲ್ಲ, ಅದೇ ಬೇರೆ ಕಡೆ ಟ್ರಿಪ್ ಮಾಡ್ಕೊಂಡು ಬಂದಿರ್ಕೊಂಡ್ಬಾರ್ದಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಿರುತ್ತೆ. ಅದನ್ನ ಅರ್ಲಿ ಮಾಡಕ್ ಆಗೋದಿಲ್ಲ. ಅಲ್ಲೇ ಬಸ್ಸಲ್ಲೇ ಇದ್ರೆ ಅಲ್ಲೇ ಸ್ಟ್ಯಾಂಡಲ್ಲೇ ಇದ್ರೆ ಅರ್ಲಿ ಮಾಡ್ಬೋದು. ಆಯ್ತು, ಅದನ್ನ ನಾನು ನೋಡ್ತೀನಿ ಏನಂತ ಆಯ್ತಾ. ನಮ್ಮಲ್ಲಿ ಅಲ್ಲಲ್ಲ, ಈಗ ಬೆಳಿಗ್ಗೆದ್ದು ನಾನು ಹೇಳಿದ್ದಲ್ಲ, ಬೆಳಿಗ್ಗೆದ್ದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ, ನೀವು ಹೇಳಿದ್ದೀನಿ ಇನ್ನೊಂದು 15 ದಿನ ಟೈಮ್ ಕೊಡಿ, ಜನ ಬರ್ತಾರೆ ನಮಗೆ, ಆಗ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಆಯ್ತು, ಸ್ವಲ್ಪ ದಿನ ಬೆಳಿಗ್ಗೆದ್ದು ಅಲ್ಲ, ಇಷ್ಟು ದಿನ ಅಂದ್ರೆ 2 ವರ್ಷದಿಂದ ಏನು ಅದು ಆಪರೇಟ್ ಮಾಡಿಲ್ಲಲ್ಲ. ಈಗ ಆ ಟ್ರಿಪ್ ಹೋಗಿ ನಮ್ಮ ಪ್ರಕಾರ ಅದು ನೀವು ಹೊಸ ಟ್ರಿಪ್ ಕೇಳ್ತಾ ಇರೋದು ನಮ್ಮ ಪ್ರಕಾರ. ಅಲ್ಲ, ನಾನು ಇಲ್ಲಿ 2 ವರ್ಷದಿಂದ ಇದ್ದೆ. ನನ್ನ ಪ್ರಕಾರದಿಂದ ಸಂಜೆ ಯಾವುದೇ ಟ್ರಿಪ್ ಅನ್ನು ನಾವು ಕಟ್ ಮಾಡಿಲ್ಲ, ಯಾವುದು ಕಟ್ ಮಾಡಿಲ್ಲ. ನಾನು ಬಂದ ಮೇಲೆ ಕಟ್ ಆಗಿದ್ದು ಇಲ್ಲ. ಆಯ್ತಲ್ಲ, ಅದನ್ನ ನೋಡ್ತೀವಿ ನಾವು, ಯಾವ್ದಕ್ಕೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಆದಷ್ಟು ಬೇಗ. ಆಯ್ತು, ಅದೇ ಬೆಳಿಗ್ಗೆದ ಈಗ ನಾನು ಹೇಳಿದ್ನಿ ಫಸ್ಟ್ ಬೆಳಿಗ್ಗೆ ಒಂದು ಟ್ರಿಪ್ ಮಾಡ್ಕೊಡ್ತೇನೆ. ಮಧ್ಯಾಹ್ನದಿಂದ ಅಲ್ಲ, ನಮ್ಮಲ್ಲಿ ಸಮಸ್ಯೆ ಇಲ್ಲ, ಹೇಳಿದ್ದಲ್ಲ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ. ನಿಮ್ಗೇನು ತೊಂದರೆ ಕೊಡ್ಬೇಕಂತ, ನಮ್ಮಲ್ಲಿ 40,000 ಮಕ್ಕಳು ಪಾಸ್ ತಗೊಂಡಿದ್ದಾರೆ. ಒಬ್ಬ ನಿಮ್ಗೆ ಮಾತ್ರ ಅಲ್ಲ, 40,000 ಮಕ್ಕಳಿಗೆ ಪಾಸ್ ಕೊಟ್ಟಿದ್ದಾರೆ. ಎಲ್ರಿಗೂ ಬಸ್ ವ್ಯವಸ್ಥೆ ಮಾಡಬೇಕು. ಎಲ್ಲ ಸ್ಕೂಲ್ ಎಟ್ ಎ ಟೈಮ್ ಸ್ಟಾರ್ಟ್ ಆಗ್ಬೋದು, ಎಲ್ಲರೂ ಎಟ್ ಎ ಟೈಮ್ ರೋಡಿಗೆ ಬರ್ತೀರಿ. ಎಲ್ರಿಗೂ 8ರಿಂದ 9 ಗಂಟೆ ಬಸ್ ಬೇಕು.
ಸೊ ಹಾಗಾಗಿ ಅಲ್ಲ ಅಲ್ಲ ಅದು ನಾವೀಗ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ರೂಟ್ ಬಸ್ ಇದ್ದಲ್ಲಿ ಮಾತ್ರ ನಾವು ಪಾಸ್ ಕೊಡೋ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದಿತ್ತು. ನಮ್ಮಲ್ಲಿ ರಿಸೋರ್ಸ್ಗಳು ಕಡಿಮೆ ಇದೆ, ರಿಸೋರ್ಸ್ಗಳು ಇದ್ದೆ ನಾವು ಸುಮ್ಮನೆ ನಿಮ್ಗೆ ತೊಂದರೆ ಕೊಡ್ಬೇಕಂತ ನಿಮ್ಮ ಮಾಡ್ಬೇಕಂತಲ್ಲ. ರಿಸೋರ್ಸ್ ಇಲ್ಲದಿದ್ದಾಗ ನಾವು ಎಲ್ಲ ನಿಮಗೆ ನಾಳೆ ಬಸ್ ಓಡಿಸ್ತೀನಿ ಅಂತೇಳಿ ನಾನು ನಿಮಗೆ ಆಶ್ವಾಸನೆ ಬಾಯಲ್ಲಿ ಕೊಟ್ಬಿಟ್ರೆ ನಾಳೆ ಬಸ್ ಓಡಿಸಿದೆ ನಾನು ತಗೊಬಂದಿಲ್ಲ. ಬಸ್ ಓಡಿಸುವವರೇ ಡ್ರೈವರ್ ಕಂಡಕ್ಟರ್ ಬೇಕಲ್ವ? ಡ್ರೈವರ್ ಕಂಡಕ್ಟರ್ ಇಲ್ಲದಿದ್ದಾಗ ನಾನು ಒಮ್ಮೆಲೆ ಮಾಡ್ತೀವಿ ಅಂತ ಹೇಳಿದರೆ ಹೆಂಗೆ ಮಾಡೋದು? ಈ ಬೆಳಿಗ್ಗೆ ನಾಳೆದೇನೋ ಮಾಡಿ ನನಗೆ ಬೇರೆ ಇನ್ನೊಂದು ಊರಿಗೆ ಹೋಗೋದನ್ನು ಕಟ್ ಮಾಡಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾಳೆ ಬೆಳಿಗ್ಗೆ. ಆಯ್ತು, ಸ್ವಲ್ಪ ದಿನ ನೀವು ಸ್ವಲ್ಪ ದಿನ ಕಾಪರೇಟ್ ಮಾಡಿ. ಹೌದು ಹೌದು, ಅದು ನಮ್ಮಲ್ಲಿ ಆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತಲ್ವ? ಅದು ಗೋಚಾರದ ಈ ಕಡೆ ಬರುವಂಥ ಮಕ್ಕಳು ಕಡಿಮೆ ಅಲ್ಲಿ ಇರಲಿಕ್ಕಿಲ್ಲ. ನನ್ನ ಪ್ರಕಾರ ಗೋಚಾರಿ ಸಿಲೆ ಬಸ್ ಇದೆ, ಬಸ್ ಸ್ಟೂಡೆಂಟ್ ಹೋಗ್ತಾರೆ. ನೀವು ಗೌಚಾರದ ಹೋಗಿ ಬಸ್ ಅವರು ನೀವು ಎಂಜ್ ಹಾಗೆ ಅದೇ ಆ ಕಡೆ ಸಿಲೆ ಬದಿಯ ಕಳಿಸಿ. ಐದು ಮೊದಲು ಅದೇ ಅದೇ ಬಸ್ ಆ ಕಡೆ ಗೌಡಿಚಾರ ಹೋಗುವಂಥ ಗಾಡಿಯನ್ನು ರೇಂಜ್ ಆಗಿ ಅದು ಹೋಗ್ತದೆ. ಈ ಕಡೆಯಿಂದ ಬರ್ತಾ ಇದ್ದೀವಿ ರೇಂಜವಾಗಿ ಬರ್ತಾ ಇದ್ದೆ. ಇವಾಗ ಗೌಡಿಚಾರ ಮೇಲೆ ಹೋಗ್ತಾರೆ, ಗೌಡಿಚಾರಾಗಿ ಹೋಗ್ತಾ ಇರೋದು ರೇಂಜಾಗಿ ಓಡುವಂಥದ್ದು ಗೌಡಿಚಾರ ಆಗಿ ಹೋಗ್ತಾ ಇದೆ. ಅವ್ರು ಹೇಳೋದು ಗೌಡಿಚಾರ ಆಗುವಂತ ರೋಡ್ ಅನ್ನು ನಾವು ಗಂಟೆ ಬಿಡುತ್ತೆ. ಅದು ಬಸ್ ಸ್ಟ್ಯಾಂಡಿಂದ ನಾಲ್ಕೂವರೆ ನೋಡಲ್ಲ, ಹಂಗಿದ್ರೆ ಮಾಡ್ಕೋಣ. ಅದೇನ ಅದನ್ನು ನೋಡೋಣ. ಆಯ್ತು, ನಾನು ಮಾಡ್ಕೊಂಡು ಅಲ್ಲ ನೀವು ಡಿಪೋದರಿಗೆ ಅಲ್ಲ, ಅದು ಸ್ಟ್ಯಾಂಡಿಂಗ್ ಫೋನ್ ಮಾಡ್ಕೊಡ್ತೀನಿ ಹೇಳ್ತೀನಿ, ನಾನು ತೆಗಿಲಿಕ್ಕೆ ಹೇಳ್ತೀನಿ, ಫೋನ್ ತೆಗಿಲಿಕ್ಕೆ ಹೇಳ್ತೀನಿ. ಇಲ್ಲ ಹಂಗೆಲ್ಲ ಹೇಳ, ಹಂಗೆಲ್ಲ ಬಸ್ ಇದ್ದು ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಇದ್ದವ್ರು ನಮ್ಗೆ ಕರೆಕ್ಟ್ ಆಗಿ ಕಂಪ್ಲೇಂಟ್ ಬರ್ಕೊಡಿ, ನಾನು ಅವ್ರ ಮೇಲೆ ಆಕ್ಷನ್ ತಗೋತೀನಿ. ಆಯ್ತು, ಸುಳ್ಳು ಮಾಹಿತಿ ಕೊಟ್ಟವ್ರ ಮೇಲೆ ಆಕ್ಷನ್ ತಗೋತೀನಿ. ನೋಡಿ ಇದನ್ನ ನೋಡ್ತೀನಿ, ನೋಡಿ ಬೆಳಿಗ್ಗೆ ಸಂಜೆ ಅದು ಕೂಡ ನಾನು ನೋಡ್ತೇವೆ ಸಂಜೆ ಅದು ನಾವು ಹೇಳಿದೇವಲ್ಲ, ಇವಾಗ ನೋಡಿದಾಗ ನಾವು ಚೆಕ್ ಮಾಡ್ಬೇಕು. ಅದಲ್ಲ, ಒಂದ್ ನಿಮಿಷ ಕೇಳಿ. ಇವಾಗ ಒಂದು ರೂಟಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ತೊಂದರೆ ಮಾಡಿ ಆ ಮಕ್ಕಳನ್ನು ಮತ್ತೊಂದು ರೂಟಿಗೆ ಡಿವೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಈಸಿ ಆಗೋದಿಲ್ಲ. ನೀವೇ ಆ ಊರಲ್ಲಿ ಇದ್ದು ನೀವು ಬಿಡ್ತೀರಾ? ನಾವು ನಾನು ಯಾರಾದ್ರೂ ಒಬ್ಬರು ಕಳಿಸಿ ಸರ್ವೆ ಮಾಡಿ ಚೆಕ್ ಮಾಡ್ಬೇಕು. ಸರ್ವೆ ಮಾಡಿ ಹೇಳಿದ ತಕ್ಷಣ ನಾವು ಅದು ಬೆಳಿಗ್ಗೆ ಏನು ಅಂತ ಹೇಳಿದ್ರೆ ನಾವು ಬೇರೆ ಯಾವುದಾದ್ರೂ ಒಂದೊಂದು ಟ್ರಿಪ್ ಅನ್ನು ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಹೊಸದಾಗಿ. ಎರಡು ಮೂರು ದಿನ ಅಲ್ಲ, ಆಪರೇಟ್ ಮಾಡದೆ ಮೂರು ತಿಂಗಳಾಯ್ತು ನಂಗೆ ಗೊತ್ತು. ಈ ರೂಟ್ ಮಾತ್ರ ಎರಡು ಮೂರು ದಿನಕ್ಕಲ್ಲ, ಎರಡು ಮೂರು ತಿಂಗಳಾಯ್ತು ಆಪರೇಟೇ ಮಾಡ್ತಾ ಇಲ್ಲ. ಅನಿವಾರ್ಯ ಬಿಟ್ಟು ಆಯ್ತು, ನಾವು ನೋಡ್ತೀವಿ. ನಾವು ಯಾರನ್ನಾದ್ರೂ ಕಳಿಸಿ ಸರ್ವೆ ಮಾಡಿ ಚೆಕ್ ಮಾಡ್ತೀವಿ, ನೋಡಿ ಚೆಕ್ ಮಾಡಿ ಚೆಕ್ ಮಾಡ್ತೀವಿ. ಸರ್ವೆ ಯಾರನ್ನು ಕಳಿಸಿ ನಾವು ನೋಡ್ತೀವಿ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ಬೇಕೇ ಬೇಕು, ಬಸ್ಸು ಬೇಕು. ನಾವು ಡಿ ಸಿ ಅವ್ರದ್ದು ಮಾತಾಡುವಾಗ ಅವರು ಬೆಳಿಗ್ಗೆ ಬಸ್ಸನ್ನು ನಾಳೆಯಿಂದ ಹಾಕಿಸ್ತಾರೆ ಅಂತ ಹೇಳಿದ್ದಾರೆ, ಮತ್ತು ಸಂಜೆ ಬರುವಂಥ ಬಸ್ಸನ್ನು ಒಂದು 2 ದಿವಸ ಟೈಮ್ ಕೊಟ್ಟು ಅದನ್ನು ಅವರು ಚೆಕ್ ಮಾಡಿಸಿ ಸಂಜೆ ಕೂಡ ಹಾಕಿಸ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ. ಎಷ್ಟು ವರ್ಷ ಆಯಿತು ಬಸ್ ಬರೋದಲ್ಲಿ? ಬಸ್ ನಮಗೆ ಬರೋದೇ ಒಂದು ಈ ಬೆಳಿಗ್ಗೆ ಬಸ್ ಒಂದು 2 ತಿಂಗಳಾಯಿತು, 2-3 ತಿಂಗಳಾಯಿತು ಬರೋದೆ. ಸಂಜೆ ಅದು ಒಂದು 1 ವರ್ಷ ಕಳೀತು, ಅದು ಸೇತುವೆ ಕೆಲಸ ಆಗೋದ್ರಿಂದ ಬಸ್ ಬರೋದೇ ಇಲ್ಲ.
ಕಂಪ್ಲೇಂಟ್ ಕೊಟ್ಟು ಕೊಟ್ಟು ನಮಗೆ ಸಾಕಾಗಿದೆ. ಮೊನ್ನೆ ಶಾಸಕರು ಕೂಡ ಅವ್ರ ಹತ್ರ ನಮ್ಮ ಎದುರೇ ಮಾತಾಡಿದ್ದಾರೆ. ಅವರ ಶಾಸಕರ ಮಾತುಗಳ ಬೆಲೆ ಕೊಡದೆ ಅವರು ಇದು ಬಸ್ ಹಾಕಿಸಲಿಲ್ಲ. ಈಗ ನಾವು ಮಾತಾಡಿಸುವಾಗ ಹಾಕಿದೆ ಹಾಕಿ ಕೊಡ್ತೇನೆ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗ ಏನಾಗ್ತದೆ ನೋಡಬೇಕು ಸರ್, ಬೆಳಗ್ಗೆ ಬಸ್ ನಾಳೆ ಹಾಕ್ತಾರಂತ, 2 ದಿವಸ ಬಿಟ್ಟು ಸಂಜೆ ಬಸ್ ಕೂಡ ಹಾಕ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಮನವಿ ಕೊಟ್ಟಿದೆ? ಮನವಿ ಒಂದು ಡಿ ಟಿ ಓ ಅವರಿಗೆ ಒಂದು ನಾವು ಬರೆದು ಮನವಿ ಕೊಡ್ತೇವೆ. ಮತ್ತು ನಾವು ಫೋನ್ ಕರೆಯ ಮೂಲಕ ಮಾತಾಡಿಸ್ತೇವೆ ಡಿಪೋ ಮ್ಯಾನೇಜರ್ ಹತ್ರ. ಮತ್ತು ನಾವು ಇವ್ರ ಹತ್ರ ಶಾಸಕರ ಹತ್ರ ಕೂಡ ಮಾತಾಡಿಸಿ ಅವ್ರಿಗೆ ಅವರ ನಮ್ಮ ಹತ್ರ ಕೂಡ ಶಾಸಕರು ಅವ್ರ ಹತ್ರ ಮಾತಾಡಿದ್ದಾರೆ, ಡಿಪೋ ಮ್ಯಾನೇಜರ್ ಮತ್ತು ಡಿ ಸಿ ಅವ್ರ ಹತ್ರ. ಹಾಗೆ ಎಲ್ಲ ಹತ್ರ ಮಾತಾಡಿಸಿ ಕೊನೆಗೆ ನಾವು ಈ ಪ್ರತಿಭಟನೆ ಮಾಡಬೇಕಾಗಿ ಬಂತು. ಇದು ಬಸ್ ಹಾಕಿದ್ರೆ ಬಸ್ ಬರ ಇದ್ರೆ ಮತ್ತೆ ಪ್ರತಿಭಟನೆ ಮಾಡ್ಬೋದು. ನಿಮ್ಮ ಅದೇ ಪ್ರತಿಭಟನೆ ನಿಮ್ಮ ಹಕ್ಕು ಅಂತ ಅವರೇ ಹೇಳಿದ್ರು. ಹಾಗೆ ನಾವು ನಮ್ಮ ಹಕ್ಕು ಪ್ರತಿಭಟನೆ ಮಾಡ್ತೇವೆ ಬಸ್ ಬರದಿದ್ದೆ.